ಅವಕಾಶಕ್ಕೆ ಸಾಣೆ ಹಿಡಿಯುತ್ತ ಆಕಾಶಕ್ಕೆ ಏಣಿ ಹಾಕುವ ಮೋಜಿನ ಜೊತೆಯೇ ಪಾಠ ಕಲಿಸುವ ಜಾಲದ ಈ ಪರಿಯೇ ಮಕ್ಕಳ ವಾಣಿ ಮಕ್ಕಳ ವಾಣಿ ನಮ್ಮ ಮಕ್ಕಳ ವಾಣಿ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಹೆಮ್ಮೆಯ ಪ್ರಸ್ತುತಿ ಮಕ್ಕಳವಾಣಿ ನಲಿಯೋಣ ಕಲಿಯೋಣ ಯೂಟ್ಯೂಬ್ ಚಾನೆಲ್ನ ಇವತ್ತಿನ ಸಂಚಿಕೆಗೆ ತಮ್ಮೆಲ್ರಿಗೂ ಸ್ವಾಗತ. ನಾನು ಉಮಾ. ನಾನು ಗುರುದತ್. ಗುರುದತ್ ಸರ್, ಹಿಂದೆ ಎಲ್ಲ ನಾವು ರಜೆ ಬಂತಂದಾಗ ನಮ್ಮ ಅಜ್ಜಿ ಮನೆಗೆ ಹೋಗೋದು, ಸಂಬಂಧಿಕರ ಮನೆಗೆ ಹೋಗೋದು, ಎಷ್ಟು ಚೆನ್ನಾಗಿತ್ತಲ್ವಾ ದಿನಗಳು. ಹೌದು, ನಾವು ಅಷ್ಟೇ ಬೇಸಿಗೆ ರಜಾ ಬರೋದೇ ಕಾಯ್ತಾ ಇರ್ತಿದ್ವಿ. ಬೇಸಿಗೆ ರಜಾ ಬಂದರೆ ಸಾಕು, ನಮ್ಮ ಅಜ್ಜ ಅಜ್ಜಿ ಮನೆಗೆ ಹೋಗೋದು. 2 ತಿಂಗಳು ಫುಲ್ ಮಜಾ ಮಾಡ್ತಾ ಇದ್ವಿ. ಅದೆಲ್ಲ ಗೋಲ್ಡನ್ ಮೆಮೊರಿ ಸುಮಾ. ಹೌದು, ಆ ರಜಾ ಅವಧಿಯಲ್ಲಿ ನಾವು ಮನೇಲೇ ಇರ್ತಿರ್ಲಿಲ್ಲ. ಈ ಬಳೆಗಾಜನ್ನ ಹುಡ್ಕೊಂಡು ಹೋಗ್ತಿದ್ವಿ ಸೆಟ್ ಆಟ ಆಡೋದಕ್ಕೆ, ಮತ್ತೆ ಈ ಹುಣಸೆ ಬೀಜಗಳು ಮತ್ತೆ ಈ ಕಲ್ಲುಗಳನ್ನ ಕಲೆಕ್ಟ್ ಮಾಡೋದು, ಈ ರೀತಿ ಹವ್ಯಾಸ ಇತ್ತು. ನಮ್ಮ ಬಳಿ ಒಂದಷ್ಟು ಹುಣಸೆ ಬೀಜ, ಒಂದಷ್ಟು ಕಲ್ಲುಗಳು, ಈ ರೀತಿ ನಾವು ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ವಿ. ನಮಗೂ ಅಷ್ಟೇ, ನಮಗೆ ಸಿನಿಮಾ ಹುಚ್ಚಿತ್ತು. ನಾವೇನ್ ಮಾಡ್ತಿದ್ವಪ್ಪ ಅಂದ್ರೆ, ನಮ್ಮ ಫೇವರೇಟ್ ಹೀರೋ ಅವಾಗ ವಿಷ್ಣುವರ್ಧನ್ ಅವರು, ಅವ್ರು ಬರೋ ಸಿನಿಮಾದಲ್ಲಿ ರೂಪತಾರ ಅಂತ ಒಂದು ಮ್ಯಾಗಝಿನ್ ಬರ್ತಾ ಇತ್ತು. ಅದರಲ್ಲಿ ಅವ್ರ ಫೋಟೋ ಎಲ್ಲ ಕಲೆಕ್ಟ್ ಮಾಡಿ ಆಲ್ಬಮ್ ಮಾಡಿದ್ವಿ. ಬಂದವರಿಗೆಲ್ಲ ತೋರಿಸ್ತಾ ಇದ್ವಿ, ಅವರು ಖುಷಿ ಪಡೋರು, ಎಷ್ಟು ಚೆನ್ನಾಗಿ ಕಲೆಕ್ಟ್ ಮಾಡಿದ್ದಾನೆ ಅಂತ. ಅಷ್ಟೇ ಅಲ್ಲ, ಕ್ರಿಕೆಟ್ ಅಂದ್ರೂ ಸ್ವಲ್ಪ ಹುಚ್ಚಿತ್ತು. ಇವತ್ತಿನ ಕಾಲದ ತರ ಟಿವಿ ಇರಲಿಲ್ಲ, ನ್ಯೂಸ್ ಪೇಪರ್ ಅಲ್ಲಿ ಆ ಸ್ಕೋರ್ ಕಾರ್ಡ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಳ್ತಾ ಇದ್ವಿ. ಆ ಅನುಭವಗಳನ್ನ ಹೇಳೋಕ್ಕಾಗಲ್ಲ. ಆ ಹವ್ಯಾಸಗಳೇ ನಮ್ಮನ ಈ ತರ ಮಾಡ್ತು ಅನ್ಸುತ್ತೆ. ಹೌದು, ಅಂತ ಹವ್ಯಾಸಗಳಲ್ಲಿ ಸ್ಟ್ಯಾಂಪ್ ಕಲೆಕ್ಷನ್ ಹವ್ಯಾಸ ಕೂಡ ತುಂಬಾ ಒಳ್ಳೆ ಹವ್ಯಾಸ. ಹಿಂದಿನ ಸಂಚಿಕೆನಲ್ಲಿ ಭಾಗ್ಯಲಕ್ಷ್ಮಿ ಅವರು ಸ್ಟ್ಯಾಂಪ್ ಕಲೆಕ್ಷನ್ ವಿಡಿಯೋ ಕಳಿಸಿದ್ರಲ್ಲ, ಅದ್ರ ಮುಂದುವರೆದ ಭಾಗ ಮತ್ತೆ ಕಳಿಸಿದ್ದಾರೆ, ಅದನ್ನ ನಾವೆಲ್ಲ ನೋಡೋಣ ಪ್ಲೀಸ್. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ, ನಾವಿಬ್ಬರು ನಮಗಿಬ್ಬರು, ಈ ರೀತಿಯಾದಂತಹ ಘೋಷಣಾ ವಾಕ್ಯಗಳನ್ನು ಹೊಂದಿದ ಕುಟುಂಬ ಕಲ್ಯಾಣ ಯೋಜನೆಯ ಅನೇಕ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿದ್ವು. ಎ ಸ್ಮಾಲ್ ಫ್ಯಾಮಿಲಿ ಈಸ್ ಎ ಹ್ಯಾಪಿ ಫ್ಯಾಮಿಲಿ ಅಂತ ಸ್ಟ್ಯಾಂಪ್ ಮೇಲೆ ಪ್ರಿಂಟ್ ಆಗಿರೋದನ್ನು ಕೂಡ ನೀವು ಗಮನಿಸಬಹುದು. ಹಾಗೆ ಹೋಗ್ತಾ ಹೋಗ್ತಾ ಮಕ್ಕಳ ಒಂದು ಕುಟುಂಬಕ್ಕೆ 2 ಮಕ್ಕಳು ಸಾಕು ಅಂತ ಇದ್ದಿದ್ದ ಸರ್ಕಾರ, ಜನಸಂಖ್ಯೆ ಎಷ್ಟೇ ಆದರೂ ಕಡಿಮೆ ಆಗದಲೇ ಇದ್ದಿದ್ದರಿಂದ ಒಂದು ಕುಟುಂಬಕ್ಕೆ ಒಂದೇ ಮಗು ಸಾಕು ಅಂತು. ಹಾಗಾಗಿ ಮುಂದೆ ಬಂದಂತಹ ಅಂಚೆ ಚೀಟಿಗಳಲ್ಲಿ ಗಂಡ ಹೆಂಡತಿಯರಿಬ್ಬರಿಗೆ ಒಂದೇ ಮಗು ಇರೋದನ್ನು ನೀವು ಕಾಣ್ತೀರಿ. ಮಗು ಯಾವುದಾದ್ರೇನು, ಗಂಡಾದ್ರೇನು ಹೆಣ್ಣಾದ್ರೇನು, ಮಕ್ಕಳು ಮಕ್ಕಳೇ ಅಲ್ವಾ. ಎಲ್ಲ ಮಕ್ಕಳುವೇ ನೋಡಕ್ಕೆ ಮುದ್ಮುದಾಗಿ ಸುಂದರವಾದ ತೋಟದ ಸುಂದರವಾದ ಹೂವುಗಳಂತೆ ಯಾವಾಗಲೂ ನಳನಳಿಸ್ತಾ ಇರುತ್ತವೆ, ಚಟುವಟಿಕೆಯಿಂದ ಇರುತ್ತವೆ. ಹಾಗಾಗಿ ಈ ಮಕ್ಕಳುಗಳಿಗೋಸ್ಕರನೇ ನಿಮ್ಮದೇ ಆದಂಥ ಒಂದು ದಿನ ಇದೆಯಲ್ಲ, ಯಾವುದು ಹೇಳಿ? ಹಾಂ, ಮಕ್ಕಳ ದಿನಾಚರಣೆ 14 ನವೆಂಬರ್. ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತೀವಲ್ಲ, ಅದರ ಸವಿ ನೆನಪಿಗಾಗಿ ಅಂಚೆ ಕಚೇರಿಯು ಅಂಚೆ ಚೀಟಿಗಳನ್ನು ಹೊರತಂದಿದೆ. ಇಲ್ಲಿ ನೋಡಿ ಮಕ್ಕಳ, ನಿಮ್ಮ ಚಿಲ್ಡ್ರನ್ಸ್ ಡೇ ಸ್ಟ್ಯಾಂಪ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ನೋಡಿ, ಮಕ್ಕಳೆಲ್ಲರೂ ನಿಮ್ಮ ಥರನೇ ಯೂನಿಫಾರ್ಮ್ ಹಾಕ್ಕೊಂಡು ಶಾಲೆಗೆ ಹೋಗ್ತಿದ್ದಾರೆ. ನೆಕ್ಸ್ಟ್ ಬನ್ನಿ ಮಕ್ಕಳೇ, ನಮ್ಮ ದೇಶದ ಬೆನ್ನೆಲುಬಾದ ಕೃಷಿ ಅಂದರೆ ವ್ಯವಸಾಯದ ಬಗ್ಗೆ ಯಾವ್ಯಾವ ಅಂಚೆ ಚೀಟಿಗಳಿವೆ ಅಂತ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ರೈತ ಮಹಿಳೆಯರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ಅಂಚೆ ಚೀಟಿಯಲ್ಲಿ ನೀರಾವರಿ ಸೌಲಭ್ಯ, ಇರಿಗೇಷನ್, ಹೊಲಗದ್ದೆಗಳಿಗೆ ಆರ್ಟಿಫಿಷಿಯಲ್ ಆಗಿ ನೀರನ್ನು ಹಾಯಿಸುವ ಒಂದು ಕ್ರಮ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಬಿಡುಗಡೆಯಾದ ಅಂಚೆ ಚೀಟಿಯನ್ನು ನೀವು ನೋಡ್ತಾ ಇದ್ದೀರಾ. ಮುಂದಿನ ಸ್ಟ್ಯಾಂಪ್ ಮೆಕನೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂದರೆ ವ್ಯವಸಾಯದಲ್ಲಿ ಟ್ರ್ಯಾಕ್ಟರ್ನಂತಹ ಮೆಷಿನ್ಗಳ ಬಳಕೆಯನ್ನು ಸೂಚಿಸುತ್ತೆ. ಇದು ನೋಡಿ, ಪ್ಲಕ್ಕಿಂಗ್ ಆಫ್ ಟೀ, ಟೀಯನ್ನು ಪ್ಲ್ಯಾಂಟೇಷನ್ ಕ್ರಾಪ್ ಅಂತ ಕರೀತಾರೆ. ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲಿ ಟೀ ಸೊಪ್ಪನ್ನು ಬೆಳೀತಾರೆ, ಅದರ ಕುಡಿಗಳನ್ನು ಕೀಳ್ತಾ ಇರತಕ್ಕಂಥ ಚಿತ್ರನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಮುಂದಿನದ್ದು ಡೈರಿ ಫಾರ್ಮಿಂಗ್ ಅನ್ನು ಸೂಚಿಸುವಂತಹ ಅಂಚೆ ಚೀಟಿಯಾಗಿದೆ. ಹಸುಗಳಿಂದ ಉತ್ಪತ್ತಿಯಾದ ಹಾಲನ್ನು ಇತರೆ ಡೈರಿ ಪ್ರಾಡಕ್ಟ್ಸ್ಗಳ ತಯಾರಿಕೆಗಾಗಿ ದೊಡ್ಡ ದೊಡ್ಡ ಡೈರಿ ಘಟಕಗಳಿಗೆ ರವಾನಿಸಲಾಗುತ್ತೆ. VSNL ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್
1986ರಲ್ಲಿ ಭಾರತಕ್ಕೆ ಅಂತರ್ಜಾಲ ವ್ಯವಸ್ಥೆ ಆಗಮಿಸಿದಂತಹ ವರ್ಷದಲ್ಲಿ ಮುದ್ರಿತವಾದಂತಹ ಅಂಚೆ ಚೀಟಿ ಇದು. ವಿಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣವನ್ನು ಸೂಚಿಸುವಂತಹ ಅಂಚೆ ಚೀಟಿ ಇದು. ಬಯೋಗ್ಯಾಸ್ ಅಥವಾ ಗೋಬರ್ ಗ್ಯಾಸ್ ಅಂತ ಕೇಳಿದ್ದೀರಾ ಅಲ್ವಾ? ದನಗಳ ಸಗಣಿಯಿಂದ ಅನಿಲವನ್ನು ಉತ್ಪಾದಿಸಿ ಅದನ್ನು ಇಂಧನವಾಗಿ ಬಳಸುವುದನ್ನು ಸೂಚಿಸುವಂತಹ ಅಂಚೆ ಚೀಟಿ ಇದಾಗಿದೆ. ನೀವೆಲ್ಲ ಮನೆಯಲ್ಲಿ ಉಪ್ಪನ್ನು ಬಳಸ್ತೀರಾ ಅಲ್ವಾ ಮಕ್ಕಳ? ಯಾವ ಉಪ್ಪನ್ನು ಬಳಸ್ತೀರಾ? ಅಯೋಡಿನ್ ಯುಕ್ತ ಉಪ್ಪನ್ನೇ ಬಳಸಬೇಕು. ಅಯೋಡಿನ್ ಬಳಸದಲ್ಲೇ ಇದ್ದರೆ ಉಂಟಾಗ್ತಕ್ಕಂಥ ಶಾರೀರಿಕ ತೊಂದರೆಗಳ ಬಗ್ಗೆ ಮಾಹಿತಿ ನೀಡುವ ಸಲುವಾಗಿ ಅಯೋಡಿನ್ ಡಿಫಿಷಿಯನ್ಸಿ ಡಿಸಾರ್ಡರ್ ಡೇ ಅಂತ ಆಚರಿಸುವ ದಿನದ ಅಂಗವಾಗಿ ಈ ಸ್ಟ್ಯಾಂಪನ್ನು ಹೊರತರಲಾಗಿದೆ. ಹಾಗೂ ಒಂದು ದಿನ ಇದೆ ಅಂತ ಗೊತ್ತಿತ್ತಾ? ಪ್ರತಿ ವರ್ಷ ಅಕ್ಟೋಬರ್ 21ನೇ ತಾರೀಕನ್ನು ಅಯೋಡಿನ್ ಡಿಫಿಷಿಯನ್ಸಿ ಡಿಸಾರ್ಡರ್ ಡೇ ಅಂತ ಆಚರಿಸಲಾಗುತ್ತೆ. ಮುಂದಿನ ಸ್ಟ್ಯಾಂಪ್ಸ್ ನೋಡಿ ಮಕ್ಕಳ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಪಂಚತಂತ್ರದ ಕಥೆಗಳನ್ನು ಕೇಳಿದ್ದೀರಾ ಅಲ್ವಾ ನೀವೆಲ್ಲ? ಲಯನ್ ಅಂಡ್ ರ್ಯಾಬಿಟ್, ಶೇರ್ ಔರ್ ಖರ್ಗೋಶ್, ಸಿಂಹ ಮತ್ತು ಮೊಲ, ಹಾಂ ಅದ್ರ ಬಗ್ಗೆನೇ ಒಂದು ಸ್ಟ್ಯಾಂಪ್ ಇದೆ ನೋಡಿ. ಮುಂದಿನದ್ದು ಸಹ ಪಂಚತಂತ್ರದ ಮೊಸಳೆ ಮತ್ತು ಕೋತಿಯ ಕಥೆಯ ಚಿತ್ರ ತೋರಿಸುವಂತಹ ಸ್ಟ್ಯಾಂಪ್. ಇನ್ನು ಈ ಕಥೆ ಗೊತ್ತಲ್ಲ, ಹಾವು ದಿನ ಕಾಗೆಯ ಮೊಟ್ಟೆಗಳನ್ನು ತಿಂತಾ ಇರುತ್ತೆ ಅಂಥೇಳಿ ಕಾಗೆ ಏನು ಮಾಡುತ್ತೆ, ರಾಣಿಯ ಮುತ್ತಿನ ಹಾರವನ್ನು ತಗೊಂಡು ಹೋಗಿ ಹುತ್ತದೊಳಗೆ ಹಾಕ್ಬಿಡತ್ತೆ. ಆಗ ರಾಜಭಟ್ರು ಬಂದು ಹುತ್ತವನ್ನು ಒಡೆದು ಹಾವನ್ನು ಸಾಯಿಸಿ ಹಾರವನ್ನು ಎತ್ಕೊಂಡು ಹೋಗ್ತಾರೆ. ಹೀಗೆ ಕಾಗೆ ತನ್ನ ಮೊಟ್ಟೆಗಳನ್ನು ಮರಿಗಳನ್ನು ರಕ್ಷಿಸ್ಕೊಳ್ಳುತ್ತೆ. ಇದು ಕೂಡ ಪಂಚತಂತ್ರದ ಕತೆ. ಪಂಚತಂತ್ರದಲ್ಲಿ ಇಂಥ ಹಲವಾರು ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿವೆ. ಅವುಗಳನ್ನು ತೋರಿಸುವಂತಹ ಅನೇಕ ಅಂಚೆ ಚೀಟಿಗಳು ಕೂಡ ಇವೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳ? ಭಾಗ್ಯಲಕ್ಷ್ಮಿ ಮೇಡಮ್ ಅವ್ರು ತೋರಿಸಿರೋ ಸ್ಟ್ಯಾಂಪ್ ಕಲೆಕ್ಷನ್ ಸಖತ್ತಾಗಿತ್ತು. ಉಮಾ, ಆ ಸ್ಟ್ಯಾಂಪ್ ಕಲೆಕ್ಷನ್ ನೋಡಿದ್ಮೇಲೆ ನಿಮ್ಮದು ಒಂದು ಫೋಟೋ ಸ್ಟ್ಯಾಂಪಲ್ಲಿ ಬರಬೇಕು ಅಂತ ಅನಿಸ್ಲಿಲ್ವಾ? ಅನಿಸುತ್ತೆ ಸರ್, ಆದರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಲ್ವಾ? ಆ ಥರ ಏನಿಲ್ಲ. ಈಗ ಪೋಸ್ಟ್ ಆಫೀಸ್ಗಳಲ್ಲಿ ಒಂದು ಹೊಸ ಸೇವೆ ಪ್ರಾರಂಭ ಆಗಿದೆ, ಅದೇನಪ್ಪ ಅಂದರೆ ಮೈ ಸ್ಟ್ಯಾಂಪ್ ಅಂತ. ಆ ಸೇವೆಗೆ ನೀವು ಪೋಸ್ಟ್ ಆಫೀಸಿಗೆ ಹೋಗಿ ಕೇಳಿದ್ರೆ ಅವ್ರೇನು ಮಾಡ್ತಾರಪ್ಪ ಅಂದರೆ, ನೀವು ನಿಮ್ಮ ಭಾವಚಿತ್ರನ ಕೊಟ್ಟರೆ 100 ಸ್ಟ್ಯಾಂಪ್ಗಳಿರುವಂತಹ ನಿಮ್ಮ ಭಾವಚಿತ್ರ ಇರೋ ಸ್ಟ್ಯಾಂಪನ್ನು ತಯಾರಿಸ್ಕೊಡ್ತಾರೆ ಅವರು. ಹೌದಾ? ಈ ಸೇವೆನ ನೀವೆಲ್ಲೆಲ್ಲಿ ಉಪಯೋಗಿಸ್ಕೊಳ್ಬೋದಪ್ಪ ಅಂದರೆ, ನಿಮ್ಮ ಫೇವ್ರೇಟ್ ಟೀಚರ್ ಯಾರೋ ಒಬ್ರು ಇರ್ತಾರೆ, ಅವ್ರಿಗೂ ನಿಮ್ಮ ಹಾಗೆ ಆಸೆ ಇರುತ್ತೆ, ನನಗೂ ಯಾರಾದರೂ ಸ್ಟ್ಯಾಂಪ್ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ನೀವು ಶಿಕ್ಷಕರ ದಿನಾಚರಣೆ ದಿನ ಆ ಥರ ಸ್ಟ್ಯಾಂಪ್ ಮಾಡಿಸ್ಕೊಂಡು ಕೊಟ್ಟು ಹ್ಯಾಪಿ ಟೀಚರ್ಸ್ ಡೇ ಹೇಳಿದ್ರೆ ಅವ್ರು ತುಂಬ ಖುಷಿ ಪಡ್ತಾರೆ. ಇದನ್ನೇ ಬೇಕಾದ್ರೆ ನಿಮ್ಮ ತಂದೆ ತಾಯಿ ಹುಟ್ಟಿದ ಹಬ್ಬಕ್ಕೋ ಅಥವಾ ನಿಮ್ಮ ಸ್ನೇಹಿತನ ಮ್ಯಾರೇಜ್ ಆನಿವರ್ಸಿಗೋ ಮಾಡಿಸಿದ್ರೂ ಕೂಡ ಸಖತ್ತಾಗಿರುತ್ತೆ. ಈ ಸೇವೆನ ಒಂದ್ಸರಿ ಪೋಸ್ಟ್ ಆಫೀಸ್ಗೆ ಹೋಗಿ ನೋಡ್ಕೊಂಡು ಬನ್ನಿ, ನಿಮಗೂ ಖುಷಿ ಆಗ್ಬೋದು. ಏ ನೋಡೋದೇನೋ, ನನ್ನ ಅಚ್ಚುಮೆಚ್ಚಿನ ಶಿಕ್ಷಕರು ಇದ್ದಾರೆ, ಅವ್ರ ಫೋಟೋ ತಗೊಂಡು ನಾನು ಅವ್ರಿಗೆ ಸ್ಟ್ಯಾಂಪ್ ಮಾಡಿ ಕೊಡಿಸ್ತೀನಿ, ಎಷ್ಟು ಖುಷಿ ಪಡಬಹುದು ಅಲ್ವಾ ಅವರು? ನಿಜವಾಗ್ಲೂ ಸಂತೋಷ ಪಡ್ತಾರೆ. ಉಮಾ, ಕಳೆದ ಸಂಚಿಕೆಯಲ್ಲಿ ನೀವು ನನಗೆ 1-2 ಬಾಳೆಲೆ ಹರಡು ಅಂತ ಒಂದು ಹಾಡು ಹಾಡಿಸಿದ್ರಿ. ನೀವೇ ಹಾಡಿದ್ರಿ, ನಾನು ಹಾಡಿರಲಿಲ್ಲ ಅಂತ ಇಟ್ಕೊಳ್ಳಿ. ಸಂಖ್ಯೆಗಳ ಬಗ್ಗೆ ಏನೇನೋ ಚಿತ್ರಗಳೆಲ್ಲ ಬರೆದು ತೋರಿಸಿದ್ರಿ. ಈಗ ನಿಮಗೂ ನಾನೇನಾದ್ರು ಈ ಥರದ ಸಂಖ್ಯೆಗಳ ಮೇಲೆ ಕೊಡಬೇಕಲ್ಲ, ಕೊಡಿ. ಅದಕ್ಕೆ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರೋ ಒಂದು ಪಜಲ್ ತಗೊಂಬಂದಿದ್ದೀನಿ. ಈ ಚಿತ್ರ ನೋಡಿ, ತೋರಿಸಿ ನೋಡಿ, ಕಾಣ್ತಾ ಇದೆಯಾ? 5 ಚಿತ್ರ ಇದೆ. ಹೌದು. 6ನೇ ಚಿತ್ರ ಯಾವುದು ಅಂತ ನೀವು ಕಂಡುಹಿಡಿಯಬೇಕು. ಏನು ಎಲ್ಲ ಬೇರೆ ಬೇರೆ ತರ ಕಾಣಿಸ್ತಾ ಇದೆ. ಸರಿಯಾಗಿ ಗಮನಿಸಿ ನೋಡಿ. ಇಲ್ಲ ಸರ್, ಇದು ಯಾವುದೋ ಬೇರೆ ಲಿಪಿ ತರ ಅನಿಸ್ತಾ ಇದೆ ನನಗೆ. ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಾ ಇಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡೋಣ. ನಮ್ಮ ಪರಮೇಶ್ವರ್ ಸರ್ ಇದಾರಲ್ಲ, ಅವರು ಚಿರತೆ ತೋರಿಸ್ತಾರೆ, ನಾವೆಲ್ಲ ಚಿರತೆ ನೋಡ್ತಾ ಇರ್ತೀವಿ. ನೀವು ಈ ಚಿತ್ರಕ್ಕೆ ಉತ್ತರ ಕಂಡುಹಿಡಿಯಿರಿ. ಸರಿ. ಮಕ್ಕಳೆಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ರೋಮಾಂಚನಕಾರಿ ಕಥೆಯನ್ನು ಹೇಳಬೇಕು ಅಂತ ಇದ್ದೀನಿ, ಕೇಳ್ತೀರಾ? ಅದೊಂದಿನ ಹಂಪೆಯ ಹೇಮಕೂಟದಲ್ಲಿ ಫೋಟೋ ತೆಗೆಯುತ್ತಿರುವಾಗ ಒಂದು ಫೋನ್ ಕಾಲ್ ಬಂತು. ಪಕ್ಕದಲ್ಲೇ ಇರುವ ಕಡ್ಡಿರಾಮ್ಪುರದ ಕಬ್ಬಿನ ಗದ್ದೆಯಲ್ಲಿ ಚಿರತೆ ಬಂದಿದೆ ಅಂತ. ಚಿರತೆ ಫೋಟೋ ಸೆರೆ ಹಿಡಿಯಬೇಕೆಂದು ಬಹಳ ದಿನಗಳಿಂದ ಆಸೆ ಇತ್ತು, ಅದು ಇಲ್ಲಿಯವರೆಗೂ ಸಾಧ್ಯವಾಗಿರಲಿಲ್ಲ. ಬೇಗ ಬನ್ನಿ ಅಂತ ಮತ್ತೊಂದು ಕರೆ ಛಾಯಾಗ್ರಾಹಕ ಮಿತ್ರರಿಂದ ಬಂತು. ಕೇವಲ
3 ಕಿಲೋಮೀಟರ್ ದೂರದಲ್ಲಿದ್ದ ಆ ಸ್ಥಳಕ್ಕೆ ಕೂಡಲೇ ಹಾಜರಾದೆ. ಅಲ್ಲಿ ಚಿರತೆ ಬಂಡೆ ಮೇಲೆ ಕುಳಿತು ಗಂಭೀರವಾಗಿ ಎಲ್ಲರನ್ನೂ ವೀಕ್ಷಿಸುತ್ತಾ ಇದೆ. 3 ದಿನಗಳಿಂದ ಈ ಸ್ಥಳಕ್ಕೆ 2 ಚಿರತೆಗಳು, ಅವು ಗಂಡು ಮತ್ತು ಹೆಣ್ಣು ಚಿರತೆಗಳು, ಬಂದು ಹೋಗ್ತಾ ಇವೆ ಅಂತ ತಿಳಿಯಿತು. ಬನ್ನಿ ಮಕ್ಕಳೇ, ಹಂಪಿ ಚಿರತೆಯ ಜಾಡನ್ನು ಹಿಡಿಯುತ್ತಾ ಹೋಗೋಣ. ಈ ಹಂಪಿ ಪರಿಸರದಲ್ಲಿ ಹಸುರಿನಿಂದ ಕಂಗೊಳಿಸುವ ಮರಗಿಡಗಳು, ಬಾಳೆ ತೋಟಗಳು, ಕಬ್ಬಿನ ಗದ್ದೆಗಳು ಮತ್ತು ಬೆಟ್ಟ ಸಾಲುಗಳ ಗವಿಗಳು ಚಿರತೆ ವಾಸಿಸುವ ನೆಲೆಗಳಾಗಿವೆ. ಕಾಡು ಹಂದಿ, ನವಿಲು, ಕಲ್ಲುಕೋಳಿ ಇಲ್ಲಿ ಸುಲಭವಾಗಿ ಸಿಗುವುದರಿಂದ ಚಿರತೆ ಶಾಶ್ವತವಾಗಿ ನೆಲೆಯೂರಿದೆ. ಸುಮಾರು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುವ ಈ ಜೀವಿ ಕೆಲವೊಮ್ಮೆ 6 ಮೀಟರ್ ಉದ್ದಕ್ಕೆ ನೆಗೆಯಬಲ್ಲದು ಮತ್ತು 3 ಮೀಟರ್ ಎತ್ತರಕ್ಕೆ ಜಿಗಿಯಬಲ್ಲದು. ಇದೊಂದು ಅಪಾಯದಂಚಿನಲ್ಲಿರುವ ಸುಂದರ ಪ್ರಾಣಿ. 2 ಮೀಟರ್ ಉದ್ದ, 40-70 ಕಿಲೋಗ್ರಾಂ ತೂಕವಿರುವ ಬೆಕ್ಕಿನ ಕುಟುಂಬದಲ್ಲೇ ಇದು ಟಕ್ಕ ಮತ್ತು ಚಾಣಾಕ್ಷ ಜೀವಿ ಮತ್ತು ಅಪಾಯಕಾರಿ ಕೂಡ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಶೆಡ್ಯೂಲ್ 1 ಚಿರತೆಯನ್ನು ವರ್ಗೀಕರಿಸಿದ್ದು, ಬೇಟೆಯಾಡುವವರಿಗೆ ಕನಿಷ್ಠ 7 ವರ್ಷ ಜೈಲು ಶಿಕ್ಷೆಯಾಗುತ್ತದೆ. ವಿದ್ಯಾರ್ಥಿಗಳೇ, ಹಾಗಾದರೆ ನಮಗೇಕೆ ವನ್ಯಜೀವಿಗಳು? ವನ್ಯ ಪ್ರಾಣಿಗಳು ನಮ್ಮ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಿಹ್ನೆಗಳಾಗಿವೆ. ಕಾಳಿ ಅಯ್ಯಪ್ಪರಿಗೆ ಹುಲಿಯೇ ವಾಹನ. ದೇವರುಗಳ ರೂಪದಲ್ಲಿ ಹುಲಿಯನ್ನು ಪೂಜಿಸುತ್ತೇವೆ. ಗಣಪತಿಯ ರೂಪವಾದ ಆನೆ, ಹನುಮಂತನ ರೂಪವಾದ ಹನುಮಾನ್ ಲಂಗೂರ್, ಜಾಂಬವಂತನ ಪ್ರತಿರೂಪವಾದ ಕರಡಿ, ಕಾರ್ತಿಕೇಯನ ವಾಹನವಾದ ನವಿಲು, ಹೀಗೆ ಹಲವಾರು ವನ್ಯಜೀವಿಗಳಿಗೆ ದೈವಿಕ ಸ್ಥಾನವನ್ನು ನೀಡಿದ್ದೇವೆ. ಜಗತ್ತಿನ ಎಲ್ಲ ಧರ್ಮಗಳು ವನ್ಯಜೀವಿ ಸಂರಕ್ಷಣೆ ಮಾಡಲು ಆಸಕ್ತಿಯನ್ನು ತೋರಿಸುತ್ತಿವೆ. ಪ್ರೀತಿಯ ಮಕ್ಕಳೇ, ವನ್ಯಜೀವಿ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪನ್ಮೇಶಲು ಸರ್ ಅವರು ತೋರಿಸಿರೋ ಚಿರತೆಗಳನ್ನೇ ನೋಡ್ಕೊಂಡು ಕಾಲ ಕಳೆದ್ಬಿಟ್ರು ಅಥವಾ ಈ ಪ್ರಶ್ನೆಗೂ ಉತ್ತರ ಗೊತ್ತಾಯ್ತೋ? ನಾನು ಪ್ರಶ್ನೆಗೂ ಉತ್ತರ ಹುಡುಕಿದ್ದೀನಿ. ಹೌದಾ, ಹೇಳಿ ನೋಡೋಣ. ತೋರಿಸಿ ಆ ಪ್ರಶ್ನೆನ. ಓಕೆ ನೋಡಿ ಅಲ್ಲಿ. ಹಾಂ ನೋಡಿ, ಈ ಪ್ರಶ್ನೆ ಸಂಖ್ಯೆಗಳ ಮೇಲೆ ಇರೋದು ಅಲ್ವಾ? ಹೌದು ಹೌದು. ಇಲ್ಲಿ 1, 2, 3, 4, 5 ಸಂಖ್ಯೆಗಳಿದೆ. ಹೇಗೆ ಅಂತ ಕೇಳ್ತೀರಾ? ಅದರ ಮಿರರ್ ಇಮೇಜ್ ಅಂದ್ರೆ ಪ್ರತಿಬಿಂಬ ಕಾಣಿಸ್ತಾ ಇದೆ. 1ರ ಪ್ರತಿಬಿಂಬ 2ರ ಪ್ರತಿಬಿಂಬ. ಹಾಗೆ ಇಲ್ಲಿ ಬರಬೇಕಾಗಿರೋ, ಈ ಜಾಗದಲ್ಲಿ ಬರಬೇಕಾಗಿರೋ ಉತ್ತರ 6. ವೆರಿ ನೈಸ್ ಗುರುದತ್ ಸರ್. ಪರಮೇಶ್ವರು ಸರ್ ಅವರು ಚಿರತೆ ಬಗ್ಗೆ ಎಷ್ಟು ಸೊಗಸಾದ ಮಾಹಿತಿ ಕೊಟ್ಟರು ಅಲ್ವಾ? ಸಖತ್ತಾಗಿತ್ತು ಮಾಹಿತಿ, ನನಗಂತೂ ತುಂಬ ಖುಷಿ ಆಯಿತು. ಅದನ್ನ ನೋಡಿದ ಮೇಲೆ ನನಗೊಂದು ಪ್ರಾಣಿ ನೆನಪಾಗ್ತಿದೆ. ಯಾವ ಪ್ರಾಣಿ ನೆನಪಾಗ್ತಿದೆ? ಸಿಂಹ. ಸಿಂಹ? ಹಾಂ. ಏನ್ ಮೇಡಮ್ ಹಿಂಗಂತೀರಾ, ಕಾಡಿನ ರಾಜ. ಹೌದು, ಆ ಸಿಂಹದ ಕತೆ ಹೇಳಿರೋರು ಯಾರು ಗೊತ್ತಾ? ಯಾರು? ಅವರೇ ನಮ್ಮ ಸ್ವಾಮಿ ವಿವೇಕಾನಂದ ಅವರು. ಮೇಡಮ್, ಸ್ವಾಮಿ ವಿವೇಕಾನಂದರ ಇಲ್ಲಿ ಸಿಂಹ ಎಲ್ಲಿ? ಹೌದು, ಕತೆ ಎಷ್ಟು ಚೆನ್ನಾಗಿದೆ ಅಂತೀರಾ. ಈಗ ಉಮಾ ಅವರು ಸ್ವಾಮಿ ವಿವೇಕಾನಂದರು ಹೇಳಿರೋ ಸಿಂಹದ ಕಥೆಯನ್ನು ಹೇಳ್ತಾರೆ ಕೇಳಿ. ಒಮ್ಮೆ ಒಂದು ಸಿಂಹ ಕಾಡಲ್ಲಿರುತ್ತೆ. ಆ ಸಿಂಹಕ್ಕೆ ತುಂಬ ವಯಸ್ಸಾಗ್ಬಿಟ್ಟಿರುತ್ತೆ, 2 ಕಣ್ಣು ಕಾಣ್ತಾ ಇರೋಲ್ಲ. ಅಯ್ಯೋ ದೇವರೇ. ಅಂದರೆ ಮಂಜು ಮಂಜಾಗಿ ಕಾಣ್ತಾ ಇರುತ್ತೆ. ಸರಿ ಸರಿ. ಆದರೆ ಆ ಸಿಂಹ ತುಂಬ ಗರ್ಭಿಣಿ. ಓಕೆ. ಆ ಸಿಂಹಕ್ಕೆ ಆಹಾರನೇ ಸಿಗೋದಿಲ್ಲ, ಇನ್ನೇನು ತಿಂದಿಲ್ಲ ಅಂತಂದ್ರೆ ಆ ಸಿಂಹ ಸಾಯೋ ಪರಿಸ್ಥಿತಿಗೆ ಬಂದಿತ್ತು. ಆಮೇಲೆ ಒಂದ್ಸಲ ಸಿಂಹ ಏನ್ ಮಾಡುತ್ತೆ, ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ಯೋಚನೆ ಮಾಡುತ್ತೆ, ನಾನು ಬದುಕಬೇಕು ಅಂತಂದ್ರೆ ಏನಾದ್ರೂ ತಿನ್ಬೇಕು, ಇಲ್ಲ ನಾನು ಸತ್ತು ಹೋಗ್ತೀನಿ ಅಂತ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ ಏನಾಗುತ್ತೆ, ಒಂದು ಹಿಂಡು ಹೋಗ್ತಾ ಇರುತ್ತೆ. ಹಿಂಡ? ಯಾವ ಹಿಂಡ? ಅದು ಕುರಿಗಳ ಹಿಂಡು ಹೋಗ್ತಾ ಇರುತ್ತೆ. ಕುರಿಗಳ ಹಿಂಡು? ಆ ಕುರಿಗಳ ಹಿಂಡನ್ನ ನೋಡ್ಬಿಟ್ಟು ಎಲ್ಲ ಮಂಜು ಮಂಜಾಗಿ ಕಾಣಿಸ್ತಾ ಇರುತ್ತೆ, ಆದ್ರೂ ಏನೋ ಇಲ್ಲಿ ಹೋಗ್ತಾ ಇದೆ ಅಂತ ಸಿಂಹಕ್ಕೆ ಗೊತ್ತಾಗಿ, ನಾನು ಆ ಹಿಂಡಿನ ಮೇಲೆ ಬಿದ್ದರೆ 1ಡೋ 2ಡೋ ಪ್ರಾಣಿಗಳು ಅಲ್ಲೇ ಸತ್ತು ಹೋಗ್ತವೆ, ಅದನ್ನು ನಾನು ತಿನ್ಕೊಂಡು ಬದುಕಬಹುದು. ಯಾರಿಗಿರಲ್ಲ ಬದುಕೋ ಆಸೆ ನೋಡಿ. ಹೌದು ಅಂತ ಯೋಚನೆ ಮಾಡಿ ಆ ಒಂದು ಹಿಂಡಿನ ಮೇಲೆ ಸಿಂಹ ಜಿಗಿಯುತ್ತೆ. ಆಮೇಲೆ ಏನಾಯ್ತು ಮೇಡಮ್? ಜಿಗಿದ ರಭಸಕ್ಕೆ ಆ ಸಿಂಹ ಅಲ್ಲೇ ಪ್ರಾಣ ಬಿಟ್ಬಿಡುತ್ತೆ. ಅಯ್ಯೋ ದೇವ್ರೇ. ಮಗು ಕತೆ? ಮಗು ಹೊರಗಡೆ ಬರುತ್ತೆ. ಅಪ್ಪ ದೇವ್ರ ದಯ.
ಆಗ ಅಲ್ಲಿ ಆ ಹಿಂಡಲ್ಲಿ ಆ ಕುರಿಗಳ ಮಧ್ಯೆ ಅಲ್ಲಿ ಇದ್ದಂತಹ ಸಿಂಹದ ಮರಿಯನ್ನು ಆ ಕುರಿ ಕಾಯುವವ ಎತ್ಕೊಳ್ತಾನೆ, ಅದನ್ನು ಮನೆಗೆ ತಗೊಂಡು ಹೋಗ್ತಾನೆ, ಕುರಿಗಳ ಜೊತೆ ಸಾಕ್ತಾನೆ. ಅಂದರೆ ಸಿಂಹ ಕುರಿಗಳ ಜೊತೆ ಇರುತ್ತೆ. ಹೌದು, ಕುರಿಗಳು ಹುಲ್ಲು ಮೇಯಿದ್ರೆ ಸಿಂಹನು ಹುಲ್ ಮೇಯುತ್ತೆ. ಓಹೋ, ಆಮೇಲೆ ಕುರಿಗಳು ಹೇಗ್ ಕೂಗುತ್ತೋ ಈ ಸಿಂಹನು ಕೂಡ ಹಾಗೆ ಕೂಗ್ತಾ ಇತ್ತು. ಓಕೆ, ಹೀಗೆ ಇರ್ಬೇಕಾದ್ರೆ ಒಂದು ದಿನ ಅಲ್ಲಿಗೆ ಅಚಾನಕ್ ಆಗಿ ಒಂದು ಸಿಂಹ ಬರುತ್ತೆ. ಓ ಮೈ ಗಾಡ್, ಕಾಡಿಂದ ಸಿಂಹ ಬಂತು. ಆಗ ಸಿಂಹ ಬಂದು ನೋಡುತ್ತೆ, ಈ ಕುರಿಗಳ ಮಧ್ಯೆ ಇದೇನಿದು, ನಮ್ಮ ಸಿಂಹ ಸೇರ್ಕೊಂಡಿದೆಯಲ್ಲ, ಅರೆ ಇದು ಹುಲ್ ತಿಂತಾ ಇದೆ, ಇದು ತೋಳಕ್ಕೆ ಹೆದರ್ಕೊಳ್ತಾ ಇದೆ, ಇದು ಮ್ಯಾ ಅಂತ ಕೂಗ್ತಾ ಇದೆ. ಅಯ್ಯೋ ದೇವ್ರೇ. ಆಮೇಲೆ ಆಮೇಲೆ ಆ ಸಿಂಹ ಹೇಳುತ್ತೆ, ಆ ಸಿಂಹದ ಮರಿಗೆ ಹೇಳುತ್ತೆ, ಏಯಪ್ಪ ನೀನು ಕುರಿಯಲ್ಲ ಕಣೋ, ನೀನು ಸಿಂಹ, ನೀನು ಘರ್ಜಿಸ್ಬೇಕು, ನೀನು ಎಲ್ಲರನ್ನೂ ಹೆದರಿಸ್ಬೇಕು, ನೀನು ಹುಲ್ ತಿನ್ನಬಾರ್ದು, ಮಾಂಸ ತಿನ್ನಬೇಕು ಅಂತ ಹೇಳುತ್ತೆ. ಆಮೇಲೆ ಆಗ ಸರಿ ಅಂತ ಈ ಸಿಂಹದ ಮರಿ ದಿನೇ ದಿನೇ ಘರ್ಜನೆ ಮಾಡೋದು, ಮಾಂಸ ತಿನ್ನೋದು, ಹೆದರಿಸೋದು ಎಲ್ಲವನ್ನ ಕಲ್ತ್ಕೊಳ್ಳುತ್ತೆ. ಅಪ್ಪಾ, ಕೊನೆಗೂ ಸಿಂಹ ಸಿಂಹ ಆಯ್ತು. ಹೌದು, ಅವಾಗ ಗೊತ್ತಾಗುತ್ತೆ ನಾನು ಕುರಿಯಲ್ಲ ನಾನು ಸಿಂಹ ಅಂತ. ಸರಿ, ಈ ಕತೆ ಈಗ ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾಕೆ ಅಂತಂದ್ರೆ ಇಲ್ಲೊಂದು ಸೊಗಸಾದ ಕಥೆ ಇದೆ. ಓ, ಯಾರು ಹೇಳಿರೋದು? ಆ ಕಥೆನ ನೋಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಉಳಿದಿದ್ದು ಮಾತಾಡೋಣ. ಆಗ್ಬೋದು. ಪುಟ್ಟ, ಒಂದು ಕಾಡು ಇತ್ತಂತೆ. ಆ ಕಾಡಲ್ಲಿ ನಾಲ್ಕು ಜನ ಫ್ರೆಂಡ್ಸ್ ಇದ್ರಂತೆ. ಜಿಂಕೆ, ಆಮೆ, ಕಾಗೆ, ಇಲಿ, ನಾಲ್ಕು ಜನ ಫ್ರೆಂಡ್ಸ್ ಇದ್ರಂತೆ. ಇಲ್ಲ, ನಾಲ್ಕು ಜನ. ಓಕೆ, ಹಾ, ಎಸ್, ನಾಲ್ಕು ಜನ. ಓಕೆ, ನಾಲ್ಕು ಜನ ಫ್ರೆಂಡ್ಸ್ ಇದ್ರಂತೆ. ಅವರೆಲ್ಲ ದಿನ ಸಂಜೆ ಆಮೆ ಇರುವ ಕೆರೆಯ ಹತ್ರ ಆಟ ಆಡ್ತಾ ಇದ್ರಂತೆ. ಒಂದಿನ ಸಂಜೆ ಆಟಕ್ಕೆ ಜಿಂಕೆ ಬರಲೇ ಇಲ್ಲ. ಎಂತಕ್ಕೆ ಅಂತ ಎಲ್ರಿಗೂ ಗಾಬರಿ ಆಯ್ತು. ಅವ್ರು ಏನ್ ಮಾಡಿದ್ರು ಗೊತ್ತಾ, ಜಿಂಕೆನ ಹುಡುಕೊಂಡು ಬರ್ತೇನೆ ಅಂತ ಕಾಗೆ ಹೋಯ್ತು. ಕಾಗೆ ಜಿಂಕೆನ ಹುಡುಕೊಂಡು ಬಂತು. ಕಾ ಕಾ ಅಂತ ಹಾರ್ಕೊಂಡು ಹೋಗಿ ನೋಡಿದ್ರೆ ಜಿಂಕೆ ಒಂದು ಬೇಟೆಗಾರ ಹಾಕಿದ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಹಾ, ಅವರೊಂದು ಉಪಾಯ ಮಾಡಿದ್ರು. ಕಾಗೆ ಓಡಿ ಬಂದು ಫ್ರೆಂಡ್ಸ್ಗೆ ಹೇಳಿತು, ನಮ್ಮ ಫ್ರೆಂಡು ಜಿಂಕೆ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ನಾವೀಗ ಬೇಗ ಹೋಗಿ ಅವನನ್ನು ಬಿಡಿಸ್ಬೇಕು ಅಂತ. ಸರಿ ಅಂತ ಇಲ್ಲಿ ಹೇಳಿತು, ನಾನು ಶಾರ್ಟ್ ಕಟ್ ದಾರಿಯಲ್ಲಿ ಬಿಲದ ಒಳಗಡೆಯಿಂದ ಬೇಗ ಅಲ್ಲಿಗೆ ಬರ್ತೇನೆ. ಕಾಗೆ ಹಾರಿ ಹೋಗಿ ಬೇಟೆಗಾರ ಬರ್ತಾ ಇದ್ದಾನ ಅಂತ ನಾನು ನೋಡ್ತಾ ಇರ್ತೇನೆ ಅಂತ ಹೇಳಿತು. ಆಮೆ ನಿಧಾನ ನಡ್ಕೊಂಡು 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 ಬಂತು. ಇಲ್ಲಿ ಬೇಗ ಬಂದು ಜಿಂಕೆಯ ಬಲೆಯನ್ನ ಕಚಕ್ 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 ಮಾಡಿ ತಂಡು ಮಾಡಿ ಬಿಡ್ತು. ಆಯ್ತಾ, ಜಿಂಕೆ ಹಾ ಬಾ ಸತ್ತೇ ಹೋಗ್ತೇನೆ ಅನ್ಕೊಂಡಿದ್ದೆ, ನೀವು ಬಂದು ಬಿಡಿಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತು. ಸೊ ಅವರೆಲ್ಲ ಬಲೆಯನ್ನ ತುಂಡು ಮಾಡಿ ಬಿಡಿಸೋ ಹೊತ್ತಿಗೆ, ಎಲ್ಲ ಕೆಲಸ ಆಗೋಷ್ಟೊತ್ತಿಗೆ ಆ ಕಡೆಯಿಂದ ಬೇಟೆಗಾರ ಬರೋದು ಕಾಣಿಸ್ತು. ಬೇಟೆಗಾರ ಬಂತು ಅಂತ ಹೇಳುವಾಗ ಎಲ್ಲ ಓಡಿದ್ರು. ಜಿಂಕೆ ಬಡಬಡ ಬಡಬಡ ಅಂತ ಓಡೋಯ್ತು, ಕಾಗೆ ಕಾ 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 ಅಂತ ಹಾರಿ ಮೇಲೆ ಮರದಲ್ಲಿ ಕೂತ್ಕೊಂಡಿತು, ಇಲಿ ಅಲ್ಲೇ ಒಂದು ಬಿಲದೊಳಗಡೆ ಕೂತ್ಕೊಂಡಿತು. ಆದರೆ ನಮ್ಮ ಆಮೇಲೆ ಜಸ್ಟ್ ಅಲ್ಲಿಗೆ ಬಂದದಷ್ಟೇ. ಆಮೇಲೆ ಅವನಿಗೆ ಬೇಗ ಹೋಗ್ಲಿಕ್ಕಾಗಲ್ಲ, ಎಂತ ಮಾಡೋದು? ಆಮೇಲೆ ತನ್ನ ಚಿಪ್ಪಿನೊಳಗಡೆ ಕಂತ ತಲೆ ಎಳ್ಕೊಂಡು ಕೂತ್ಕೊಂಡ್ಬಿಟ್ಟ. ಬೇಟೆಗಾರ ಬಂದು ನೋಡಿದ, ಬಲೆ ಎಲ್ಲ ತುಂಡು ತುಂಡಾಗಿದೆ, ಅಯ್ಯೋ ಎಂತ ಮಾಡಪ್ಪ ಅಂತ ಆಚೆ ಈಚೆ ನೋಡಿದ. ಯಾವುದು? ಹಾ, ಆಚೆ ಈಚೆ ನೋಡುವಾಗ ಆಮೇಲೆ ಕಾಣಿಸ್ತು. ಚಾನ್ಸ್, ಬೇಟೆ ಸಿಗದಿದ್ರೆ ಹಾಳಾಗುತ್ತೆ. ಆಮೇನ ತಗೊಂಡು ಹೋಗ್ತೇನೆ. ಆಮೇನ ತಗೊಂಡು ಚೀಲದಲ್ಲಿ ಇಟ್ಕೊಂಡ ಪುಡಿ ಪುಡಿಯಾದ ಬಲೆನೆಲ್ಲ ಒಟ್ಟು ಮಾಡಿ ಹೊರಟ ಮನೆಗೆ. ಅವನು ಸ್ವಲ್ಪ ದೂರ ತಾಯಿದ್ದಾಗ ಜಿಂಕೆ, ಕಾಗೆ, ಆಮೇಲೆ ಇಲ್ಲಿ ಎಲ್ಲ ಬಂತು. ಜಿಂಕೆಗೆ ಭಾರಿ ಬೇಜಾರಾಯ್ತು, ಅಯ್ಯೋ ದೇವ, ನಾನು ಸಿಕ್ಕಾಕೊಂಡಿದ್ದೇನೆ ಅಂತ ಬಿಡಿಸಕ್ ಬಂದ್ರೆ ನಮ್ಮ ಫ್ರೆಂಡ್ ಆಮೇಲೆ ಇಟ್ಕೊಂಡು ಹೋಗಂಗಾಯ್ತಲ್ಲ, ಈಗ ಅದ್ರ ಜೀವಕ್ಕೆ ಅಪಾಯ ಉಂಟಲ್ಲ, ಅದನ್ನ ಹೇಗೆ ಬಿಡಿಸೋದು ಅಂತ ಎಲ್ಲರೂ ಯೋಚನೆ ಮಾಡಿದ್ರು.
ಹಾಂ, ಒಂದು ಐಡಿಯಾ. ಹಾಂ, ಬೇಟೆಗಾರ ಹೇಗೂ ಕೆರೆ ಅದರ ಬದಿಯಲ್ಲೇ ಹೋಗಬೇಕು ಅಲ್ವಾ? ನಾನೊಂದು ಕೆಲಸ ಮಾಡ್ತೇನೆ, ಜಿಂಕೆ ಅಲ್ಲೇ ಒಂದು ಕಡೆ ಕೆರೆ ಹತ್ರ ದಾರಿ ಬದಿಯಲ್ಲಿ ಅಂತ ಸಾಕಾಗಿ ಬಿದ್ದುಕೊಂಡಿರ್ತೇನೆ ಅಂತ ಹೇಳಿತು. ಹಾಂ, ಕಾಗೆ ಹೇಳಿತು, ನಿನ್ನ ಮೇಲೆ ಕೂತ್ಕೊಂಡು ನಾನು ಕೊಟಕ್ 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 ಅಂತ ಕುಕ್ಕಿದ ಹಾಗೆ ಮಾಡ್ತೇನೆ, ಆಗ ಬೇಟೆಗಾರ ಏನ್ ತಿಳ್ಕೊಳ್ತಾನೆ? ಇದು ಮೋಸ್ಟ್ಲಿ ಜಿಂಕೆ ಸತ್ತೋಗಿದೆ, ಅದಕ್ಕೆ ಕಾಗೆ ಕುಕ್ತಾ ಇದೆ ಅಂತ ಹೇಳಿ ಬೇಟೆಗಾರ ಏನ್ ಮಾಡ್ತಾನೆ, ಜಿಂಕೆ ಹಿಡಿಯಕ್ ಬರ್ತಾನೆ. ಆಗ ಹೇಗಾದ್ರೂ ಮಾಡಿ ಆಮೇಲೆ ರಕ್ಷಣೆ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಬೇರೆ ಇನ್ನೊಂದು ದಾರಿಯಿಂದ ಬಂದು ಅವನು ಹೋಗೋ ದಾರಿಯ ಕೆರೆ ಹತ್ರ ಜಿಂಕೆ ಅಂತ ಸಾತ್ತಾಗಿ ಬಿದ್ದುಕೊಂಡಿರ್ತದೆ. ಆಮೇಲೆ ಕಾಗೆ ಅದ್ರ ಮೇಲೆ ಕುತ್ಕೊಂಡು ಚೊಕ್ ಟೊಕ್ ಟೊಕ್ ಕುಟಕ್ ಕುಟ್ಟಿದ ಹಾಗೆ ಮಾಡ್ತಾರೆ. ಆಯ್ತಾ, ಬೇಟೆಗಾರ ಆ ದಾರಿಯಲ್ಲಿ ಬರ್ತಾ ಇರ್ತಾನೆ. ಬೇಟೆಗಾರ ಬಂದವನಿಗೆ ಏನು ಕಾಣಿಸ್ತದೆ? ಜಿಂಕೆ. ಜಿಂಕೆ ಸತ್ತು ಬಿದ್ದಿದ್ದು ಕಾಣಿಸ್ತದಲ್ಲ, ಹೌದಲ್ಲ? ಬೇಟೆಗಾರನಿಗೆ ಖುಷಿ ಆಗ್ತದೆ, ಇವತ್ತು ಚಾನ್ಸ್, ದೊಡ್ಡ ಜಿಂಕೆ, ಒಂದು ಆಮೆ, ನನಗೊಂದು ವಾರಕ್ಕೆ ಸಾಕು ಅಂತ ಖುಷಿಯಾಗಿರ್ತಾನೆ. ಅವನು ಆಮೆ ಚೀಲನ ಕೆಳಗಿಟ್ಟು ಜಿಂಕೆ ಅಂತ ವಿಡಿಯೋನ ಹಿಡ್ಕೊಂಬರೋಣ ಅಂತ ಹೋಗ್ತಾನೆ. ಅವನು ಹತ್ರ 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 ಜಸ್ಟ್ ಜಿಂಕೆನ ಹಿಡಿಬೇಕು ಅಂದಾಗ ಕಾಗೆ ಕಾ ಅಂತ ಸಿಗ್ನಲ್ ಕೊಟ್ಟು ಹಾರೋಗುತ್ತೆ. ಜಿಂಕೆ ಡಬಾರ್ ಅಂತ ಎದ್ದು ಬಡಬಡ ಬಡ 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 ಓಡೋಗುತ್ತೆ. ಬೇಟೆಗಾರನಿಗೆ ಅಯ್ಯಪ್ಪ ಅಯ್ಯಪ್ಪ ಅಂತ ಭಯ ಆಗುತ್ತೆ. ಆಯ್ತಾ, ಭಯದಲ್ಲಿ ಹೆದರಿ ಓಡ್ತಾನೆ ಬೇಟೆಗಾರ. ಅಷ್ಟೊತ್ತಿಗೆ ಇಲಿ ಬೇಗ ಬಂದು ಚೀಲದಿಂದ ಆಮೇನ ಬಿಡಿಸ್ತದೆ. ಆಮೇಲೆ ಬೇಗ ಕೆಳಗೆ ಕೆರೆಗೆ ಹೋಗಿ ಅಡಗಿಕೊಳ್ತಾರೆ. ಮನೆಗೆಲ್ಲ ಹೋದ್ಮೇಲೆ ಈ ನಾಲ್ಕು ಪ್ರಾಣಿಗಳು ಮತ್ತೆ ಸೇರ್ತವೆ. ಎಲ್ಲರೂ ಒಬ್ಬರಿಗೊಬ್ರು ಧನ್ಯವಾದ, ಥ್ಯಾಂಕ್ ಯು, ನೀನ್ ನನ್ನ ಜೀವ ಉಳಿಸ್ದೆ, ನೀನ್ ನನ್ನ ಜೀವ ಉಳಿಸ್ದೆ ಅಂತ ಜಿಂಕೆ ಮತ್ತೆ ಆಮೆ ಎಲ್ರಿಗೂ ಧನ್ಯವಾದ ಹೇಳುತ್ತೆ. ಉಮ್ಮ, ನಾಲ್ಕು ಸ್ನೇಹಿತರ ಕತೆ ನಂಗೆ ತುಂಬ ಇಷ್ಟ ಆಯಿತು. ನನಗೆ ಸ್ನೇಹಿತರ ಬಗ್ಗೆ ಇರೋ ಚಿತ್ರ ಆಗಲಿ, ಕವನ ಆಗಲಿ, ಹಾಡಾಗಲಿ ಅಥವಾ ಕತೆ ಆಗಲಿ ಮನಸ್ಸಿಗೆ ತುಂಬ ತೃಪ್ತಿ ಕೊಡುತ್ತೆ. ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಲ್ವಾ? ಹೌದು, ನಿಜ. ಅವರು ನಮ್ಮ ರಕ್ತ ಸಂಬಂಧಿಗಳಲ್ಲ, ಆದರೂ ಸಹ ಜೀವಕ್ಕೆ ಜೀವ ಕೊಡ್ತಾರೆ. ಅಂದಹಾಗೆ ಈ ವಿಡಿಯೋ ಕಳಿಸಿದ್ದು ನಮಗೆ ಅರವಿಂದ್ ಕುಡ್ಲಾರ್ ಅವರು, ಅವರಿಗೆ ನಾವು ಅಭಿನಂದನೆ ಸಲ್ಲಿಸೋಣ. ಉಮ್ಮ, ಇಲ್ಲಿ ನಾಲ್ಕು ಗಾಜಿನ ಲೋಟಗಳಿದೆ. ಒಂದು ಗಾಜಿನ ಲೋಟದಲ್ಲಿ ಸೇಫ್ಟಿ ಪಿನ್ ಇದೆ, ಇನ್ನೊಂದರಲ್ಲಿ ಒಂದು ಕ್ಲಿಪ್ ಇದೆ, ಒಂದರಲ್ಲಿ ಕೀ ಇಟ್ಟಿದ್ದೀನಿ, ಮೂರಲ್ಲಿ ಸ್ಟ್ರಾ ಇದೆ. ಈಗ ನಾನು ನೀರನ್ನ ತುಂಬುತ್ತೀನಿ. ಈಗ ನಾಲ್ಕು ಲೋಟಗಳಿತ್ತು, ನಾಲ್ಕು ಲೋಟಗಳಿಗೂ ನೀರು ತುಂಬಿದ್ದೀನಿ. ನೀವು ಈಗ ಇದನ್ನ ನೋಡ್ತಾ ಯಾವ ಲೋಟದಲ್ಲಿ ನೀರು ಜಾಸ್ತಿ ಇದೆ ಅಂತ ಹೇಳಕ್ಕಾಗತ್ತಾ? ನೀರು ಜಾಸ್ತಿ ಇದೆ ಅಂತನಾ? ಯಾವ ಲೋಟದಲ್ಲಿ ವಸ್ತು ಚಿಕ್ಕದಾಗಿದೆಯೋ ಅಲ್ಲಿ ನೀರು ಜಾಸ್ತಿ ಇರುತ್ತೆ. ಅಂದರೆ ಈ ಲೋಟದಲ್ಲಿ ನೀರು ಜಾಸ್ತಿ ಇದೆ. ನೀವು ವಿಜ್ಞಾನಿ ಅಲ್ಲ ವಿಜ್ಞಾನಿ ಅಲ್ಲ ಅಂತಿದ್ರಿ, ಆದರೂ ವಿಜ್ಞಾನದ ಪ್ರಶ್ನೆಗೆ ಉತ್ತರ ಹೇಳಿದ್ರಿ. ಹೇಗೆ ಸಾಧ್ಯ ಆಯ್ತು ಇದು? ಅದು ತುಂಬ ಸುಲಭ ಸರ್. ಈಗ ಎಷ್ಟೊಂದು ವಸ್ತುಗಳನ್ನು ನೀವು ಹಾಕಿದ್ದೀರಾ ನಾಲ್ಕು ಲೋಟಗಳಲ್ಲಿ. ಈಗ ಆ ವಸ್ತು ದೊಡ್ಡದಾಗಿದ್ದರೆ ಅಷ್ಟು ಜಾಗವನ್ನು ಅದು ಆಕ್ರಮಣ ಮಾಡಿಕೊಂಡಿರುತ್ತೆ, ನೀರು ಅಷ್ಟೇ ಹೊರಗೆ ಬರುತ್ತೆ. ವಸ್ತು ಚಿಕ್ಕದಾಗಿದ್ದರೆ ನೀರು ಅಷ್ಟೇ ಕಡಿಮೆ ಹೊರಗೆ ಬರುತ್ತೆ. ಹಾಗಾಗಿ ಯಾವ ಲೋಟದಲ್ಲಿ ಹೆಚ್ಚು ನೀರಿದೆ ಅಂತಂದರೆ ಸೇಫ್ಟಿ ಪಿನ್ ಇರೋ ಲೋಟದಲ್ಲಿ ನೀರು ಹೆಚ್ಚಾಗಿದೆ. ಸರಿಯಾಗಿ ಊಹಿಸಿದ್ರಿ. ಇದೊಂದು ಸಣ್ಣ ಪ್ರಯೋಗ ಅಷ್ಟೇ, ಈ ಥರದ ಸಾವಿರಾರು ಪ್ರಯೋಗಗಳಿದೆ. ಇಂಥದ್ದೇ ಒಂದು ಪ್ರಯೋಗನ ಅರವಿಂದ್ ಗುಪ್ತ ಅವರು ಮಾಡಿ ತೋರಿಸ್ತಾರೆ, ಅದರಿಂದ ಆಟಿಕೆಯನ್ನು ತಯಾರಿಸ್ತಾರೆ, ಅದನ್ನ ನೋಡ್ಕೊಂಬರೋಣ. ಖಂಡಿತ ನೋಡೋಣ. ಮುಗಿಲಿನಿಂದ ಪ್ಯಾರಾಶೂಟ್ ಹೇಗೆ ಕೆಳಗೆ ಬರುತ್ತದೆ ಎಂಬುದನ್ನು ತೋರಿಸುವ ಈ ಆಟಿಕೆಯನ್ನು ನಾವು ಮಾಡುವ. ಇದಕ್ಕಾಗಿ ಕಟ್ಟಿಗೆಯ ತುಂಡು, 40 ಸೆಂಟಿಮೀಟರ್ ವ್ಯಾಸದ ಪ್ಲಾಸ್ಟಿಕ್ ಹಾಳೆ, ದಾರ, ಕೊಳವೆ, ಬಿಸಿನ ಕಡ್ಡಿ, ರಬ್ಬರ್ ಬ್ಯಾಂಡ್, ರಾಳಿಕೆ ಮುಂತಾದವುಗಳು ಬೇಕಾಗುವು. ಪ್ಲಾಸ್ಟಿಕ್ ಹಾಳೆಯನ್ನು ವರ್ತುಳಾಕಾರದಲ್ಲಿ ಕತ್ತರಿಸಿ ಅದರ ಸುತ್ತಲೂ 30 ಸೆಂಟಿಮೀಟರ್ ಉದ್ದದ 8 ದಾರಗಳಿಂದ ಈ ಹಾಳೆಯನ್ನು ಕಟ್ಟಿಗೆಯ ತುಂಡಿಗೆ ಕಟ್ಟಿ ಟೇಪ್ದಿಂದ ದಾರಗಳನ್ನು ಬಿಗಿ ಮಾಡಿ ದಾರವನ್ನು
ಸುತ್ತಾಡಿ ಎಲ್ಲ ದಾರಗಳ ಮುದ್ದೆ ಮಾಡಿ ಪ್ಲಾಸ್ಟಿಕ್ದ ಹಳೆಯನ್ನು ಕೂಡ ಅದಕ್ಕೆ ಸುತ್ತಿಡಿ. ಈಗ ಪ್ಯಾರಾಶೂಟು ತಯಾರಾಯಿತು. ಕೈಯಲ್ಲಿ ಹಿಡಿದು ಇದನ್ನು ಮೇಲೆ ಬೀಸಿದಾಗ ಅದು ಕೆಳಗೆ ಬರುವಾಗ ಇಳಿಕೊಡೆ ಗಾಳಿಯ ಒತ್ತಡದಿಂದ ಬಿಚ್ಚಿ ಮೆಲ್ಲನೆ ಕೆಳ ಬರುವುದು. ಎತ್ತರದ ಮೇಲೆ ಹೋಗಿ ಕೆಳವಗೆದರೆ ಪ್ಯಾರಾಶೂಟ್ ಮೆಲ್ಲನೆ ನೆಲದ ಮೇಲೆ ಬರುವುದು. ಬಯಲಲ್ಲಿ ಹೋಗಿ ಇದನ್ನು ರಭಸದಿಂದ ಒಗೆದರೆ ಪ್ಯಾರಾಶೂಟ್ ಚೆನ್ನಾಗಿ ಕಾಣುವುದು. ಎತ್ತರವಾದ ಕಟ್ಟಡದಿಂದ ಒಗೆದಾಗ ಹವೆ ಒತ್ತಡದಿಂದಾಗಿ ಪ್ಯಾರಾಶೂಟ್ ಬಹು ಮೆಲ್ಲನೆ ಕೆಳಗಿಳಿಯುವುದು. ಅರವಿಂದ್ ಗುಪ್ತಾರವರು ಕಳಿಸಿದಂತಹ ವಿಜ್ಞಾನದ ಚಟುವಟಿಕೆ ತುಂಬ ಚೆನ್ನಾಗಿತ್ತು. ಹಾಗೆ ಇಂತಹ ಚಟುವಟಿಕೆಗಳು ನಿಮಗೂ ಸಹ ಗೊತ್ತಿರಬಹುದು, ಅದನ್ನು ನಮ್ಮ ವಿಳಾಸಕ್ಕೆ ಕಳಿಸ್ಕೊಡಿ. ನಿಜವಾಗ್ಲೂ ಕೂಡ ಈ ಥರ ಪ್ರಯೋಗಗಳು, ಸೃಜನಾತ್ಮಕವಾಗಿರ್ತಕ್ಕಂಥ ಫಲಿತಾಂಶಗಳು ಯಾವ್ದಾದ್ರು ಬಂದಿದ್ರೆ ಅದು ನಿಜವಾಗ್ಲೂ ಖುಷಿ ಕೊಡೋದೇ ಆಗಿದ್ರೆ ಅಂತಹ ಚಟುವಟಿಕೆಗಳನ್ನು ದಯವಿಟ್ಟು ಕಳಿಸ್ಕೊಡಿ. ಹೌದು ಗುರುದತ್ ಸರ್, ನಾನೀಗ ನಿಮಗೆ ಚಿತ್ರ ಬರೆದು ತೋರಿಸ್ತೀನಿ. ಚಿತ್ರವನ್ನು ಸರಿಯಾಗಿ ನೋಡಿಕೊಂಡು ನೀವು ಪದ ಕಂಡು ಹಿಡಿಬೇಕು. ಆಯಿತು, ಟ್ರೈ ಮಾಡ್ತೀನಿ. ಹ್ಞೂ ಸರಿ. ಮನಿ ಪ್ಲಸ್ ಕೀ ಮಂಕಿ. ಸರಿ, ಸರಿಯಾದ ಉತ್ತರ. ನಿಮ್ಮ ಉತ್ತರ ಸರಿ, ಮಂಕಿ. ಗುರುದತ್ ಸರ್, ಆವಾಗಲೇ ನೀವು ಚಿತ್ರ ನೋಡಿಕೊಂಡು ಸರಿಯಾಗಿ ಊಹೆ ಮಾಡಿ ಸರಿಯಾದ ಉತ್ತರ ಕೊಟ್ಟಿದ್ದೀರ. ಅಲ್ಲಿ ಪ್ರಾಣಿ ಚಿತ್ರ ಆಗಿತ್ತು, ಮಂಕಿ. ಹಾಂ ಮಂಕಿ. ಇಲ್ಲಿ ಒಂದು ಹುಡುಗಿ ಹೆಸರಿದೆ. ಮೊದಲನೇ ಚಿತ್ರ ಮತ್ತು ಎರಡನೇ ಚಿತ್ರ ಎರಡನ್ನೂ ಕೂಡಿಸಿದ್ರೆ ಒಂದು ಹುಡುಗಿ ಹೆಸರು ಆಗುತ್ತೆ. ಗೊತ್ತಾಗ್ತಾ ಇಲ್ವಲ್ಲ, ಯೋಚನೆ ಮಾಡಿ. ಇದೇನೋ ಗೊತ್ತಾಯ್ತು ಮೇಡಮ್, ಟೀ ಅಂತ. ಇದೇನೋ ಗೊತ್ತಾಗ್ತಾ ಇಲ್ಲ ಮೇಡಮ್ ನನಗೆ. ಗೊತ್ತಾಗ್ಲಿಲ್ವಾ, ಹೇಳಿ ನೋಡೋಣ ನೀವೇ. ಬನ್ನು. ಅಯ್ಯೋ, ಬನ್ ಪ್ಲಸ್ ಟಿ ಬಂಟಿ. ಹೌದು, ಸರಿಯಾದ ಉತ್ತರ. ಉಮಾ, ನೀವು ತೋರಿಸಿದ್ರಲ್ಲ ಈ ಪಿಕ್ಚರ್ನೆಲ್ಲ ಬರೆದು ಹೆಸರುಗಳನ್ನ ಗುರುತಿಡಿಯೋದು, ನನಗಂತೂ ತುಂಬಾ ಇಷ್ಟ ಆಯ್ತು. ಇದೇ ತರ ಪಿಕ್ಚರ್ಗಳನ್ನ ಬರೆದು ಗಾದೆ ಹೇಳಕ್ಕಾಗತ್ತಾ ನಿಮ್ಗೆ? ಪ್ರಯತ್ನ ಮಾಡ್ತೀನಿ. ನೋಡಿ, ಶೋಭಾ ಮೇಡಮ್ ಕಳಿಸಿದಾರೆ ಪಿಕ್ಚರ್ನ, ನೋಡ್ತಾ ಆ ಗಾದೆ ಯಾವುದು ಅಂತ ಕಂಡಿಡೀರಿ. ಸರಿ, ನೋಡೋಣ. ಗಾದೆನ ಕಂಡಿಡಿಬೇಕು. ಯಾವ ಚಿತ್ರ ಬರಬಹುದು ಇವತ್ತು ನೋಡೋಣವಾ? ಓ, ಚಿತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕೋತಿ ಅಡ್ಗೆ ಮಾಡ್ತಾ ಇದೆ, ತೆಂಗಿನಕಾಯಿ ಕಾಣಿಸ್ತಾ ಇದೆ, ಇನ್ನು ಬೇರೆ ಎಲ್ಲ ಅಡಿಗೆ ಮಾಡೋದಕ್ಕೆ ಬೇಕಾಗಿರುವಂತ ಪದಾರ್ಥಗಳೆಲ್ಲ ಕಾಣಿಸ್ತಾ ಇದೆ. ಏನಿರ್ಬೋದು ಈ ಗಾದೆ? ಟ್ರೈ ಮಾಡಿ, 30 ಸೆಕೆಂಡ್ ಟೈಮ್ ಇದೆ. ಗೊತ್ತಾಯ್ತಾ, ಇಂಗು ತೆಂಗು ಇದ್ದರೆ ಮಂಗಮ್ಮನ ಅಡುಗೆನು ಚೆಂದ. ಅಂದ್ರೆ ಯಾವುದೇ ಒಂದು ಕೆಲಸನ ನಾವು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಬೇಕಾಗಿರೋ ಅಂತ ಪ್ರಿಪರೇಷನ್ ಅನ್ನ ನಾವು ಸರಿಯಾಗಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಆ ಕೆಲಸ ಚೆನ್ನಾಗೆ ಆಗತ್ತೆ. ಅದು ಓದೋದಿರ್ಬೋದು ಅಥವಾ ಬೇರೆ ಯಾವುದೇ ಕೆಲಸ ಇರ್ಬೋದು, ನಮ್ಮ ಪ್ರಿಪರೇಷನ್ನು ಅದಕ್ಕೆ ಬೇಕಾಗಿರೋ ಅಂತ ಎಲ್ಲ ಸಿದ್ಧತೆನ ನಾವು ಕರೆಕ್ಟಾಗಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಆ ಕೆಲಸ ಚೆನ್ನಾಗಾಗತ್ತೆ ಅಂತ ಹೇಳಿ ಅರ್ಥವನ್ನ ಈ ಗಾದೆ ಕೊಡುತ್ತೆ. ಕನ್ನಡ ಸಾಹಿತ್ಯ, ಕನ್ನಡ ಭಾಷೆಯಲ್ಲಿ ಗಾದೆಗಳಿಗೆ ತನ್ನದೇ ಆದಂತ ಒಂದು ಸ್ಥಾನ ಇದೆ. ಅದರಲ್ಲೂ ಈ ತರ ಚಿತ್ರವನ್ನ ತೋರಿಸಿ ಗಾದೆಗಳನ್ನ ಕಂಡಿಡಿಯೋದಿದೆಯಲ್ಲ, ಅದೊಂಥರ ಒಗಡಿನ ತರನೇ ತುಂಬಾ ಚೆನ್ನಾಗಿತ್ತು. ಹೌದು, ಮಕ್ಕಳಿಗೆ ಚಿತ್ರಗಳು ಅಂತಂದ್ರೆ ಬಹಳ ಇಷ್ಟ ಆಗುತ್ತೆ. ಇವತ್ತಿನ ಸಂಚಿಕೆ ಬಹಳ ವೈವಿಧ್ಯಮಯವಾಗಿ ಇತ್ತು ಅಲ್ವಾ? ಮೊದಲಿಗೆ ನಾವು ಸ್ಟ್ಯಾಂಪ್ ಕಲೆಕ್ಷನ್ ಮಾಡಿದೀವಿ, ಪರಮೇಶ್ವರ್ ಸರ್ ಅವರು ನಮಗೆ ಚಿರತೆ ತೋರಿಸಿದ್ರು, ಆಮೇಲೆ ವಿಜ್ಞಾನ ಚಟುವಟಿಕೆ ಕೂಡ ಮಾಡಿದೀವಿ, ಅರವಿಂದ್ ಕುಡ್ಲಾ ಅವರು 4 ಸ್ನೇಹಿತರ ಕಥೆನ ಹೇಳಿದ್ರು, ಇನ್ನು ಕೊನೆಯಲ್ಲಿ ಚಿತ್ರಾಧಾರಿತ ಗಾದೆಯನ್ನು ಸಹ ಬಿಡಿಸಿದೀವಿ. ಇವತ್ತಿನ ಕಾರ್ಯಕ್ರಮ ಒಟ್ಟಾರೆಯಾಗಿ ಕೊಂಚ ಕಲಿಕೆ ಕೊಂಚ ಮನೋರಂಜನೆಯನ್ನ ಸೇರಿತ್ತು. ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸೋ ಸಮಯ ಆಯ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಅವಕಾಶಕ್ಕೆ ಸಾಣೆ ಹಿಡಿಯುತ್ತಾ ಆಕಾಶಕ್ಕೆ ಏಣಿ ಹಾಕುವ ಮೋಜ
ಮಿಂಚಿನ ಜೊತೆಯೇ ಪಾಠ ಕಲಿಸುವ ಜಾಲದ ಈ ಪರಿಯೇ ಮಕ್ಕಳ ವಾಣಿ ಮಕ್ಕಳ ವಾಣಿ ನಮ್ಮ ಮಕ್ಕಳ ವಾಣಿ.